ವಿಶ್ವ ಪ್ರಸಿದ್ಧ ಮೈಸೂರು ದಸರಾಕ್ಕೆ ದಿನಗಣನೆ ಶುರುವಾಗಿದೆ. ಚಿನ್ನದ ಅಂಬಾರಿಯ ಮೇಲೆ ಮಹಿಷಮರ್ದಿನಿ ನಾಡ ದೇವತೆ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಅತೀವ ಕಾತುರರಾಗಿದ್ದಾರೆ. ಆದರೆ ಈ ಬಾರಿ ಮೈಸೂರು ದಸರಾಕ್ಕಿಂತ ಹೆಚ್ಚಾಗಿ ಮಹಿಷ ದಸರಾ ಸದ್ದು ಮಾಡುತ್ತಿದೆ. ಹೌದು, ಇತ್ತೀಚಿನ ವರ್ಷಗಳಿಂದ ದಸರಾ ಹಬ್ಬ ಬಂತೆಂದರೆ ಮಹಿಷ ದಸರಾದ ಆಚರಣೆಯ ಸುದ್ದಿಗಳು ಮಾರ್ದನಿಸುತ್ತಲೇ ಇದೆ. ಅಷ್ಟಕ್ಕೂ ಏನಿದು ಮಹಿಷ ದಸರಾ, ಇದರ ಬಗ್ಗೆ ಇಷ್ಟೊಂದು ವಿವಾದಗಳೇಕೆ ಎಂಬಿತ್ಯಾದಿ ಮಾಹಿತಿ ನಿಮ್ಮ ಪ್ರತಿಕೃತಿ ವಾಹಿನಿಯಲ್ಲಿ. ಮೈಸೂರು ಎಂದರೆ ತತ್ಕ್ಷಣಕ್ಕೆ ನೆನಪಾಗುವುದು ಅರಮನೆ, ಅಂಬಾರಿ, ಜಂಬೂ ಸವಾರಿ ಮತ್ತು ದೇವಿ ಚಾಮುಂಡೇಶ್ವರಿ. ಅಸುರ ಮಹಿಷನನ್ನು ಮರ್ದಿಸಿ ಮಹಿಷಮರ್ದಿನಿ ಎನಿಸಿದ ತಾಯಿ ಚಾಮುಂಡೇಶ್ವರಿಯು ನಾಡ ದೇವತೆಯಾಗಿ ಸರ್ವರನ್ನು ಕಾಯುತ್ತಿದ್ದಾಳೆ ಎನ್ನುವುದು ಪ್ರತಿಯೊಬ್ಬ ಕನ್ನಡಿಗನ ನಂಬಿಕೆ. ಆದರೆ ಈ ನಡುವೆ ಹೆಚ್ಚು ಚರ್ಚೆಯಲ್ಲಿರುವ ಮಹಿಷ ದಸರಾ ವಿವಾದವು ಪರ ವಿರೋಧದ ಚರ್ಚೆಗಳೊಂದಿಗೆ ವೈಭವದ ದಸರಾ ಆಚರಣೆಯ ಮೇಲೆ ಕರಿಛಾಯೆ ಕವಿದಿದೆ. ಹೌದು, ಅನೇಕ ಪ್ರಗತಿಪರ ಸಂಘಟನೆಗಳು ಮಹಿಷ ದಸರಾ ಆಚರಣೆಯ ಬೆನ್ನಿಗೆ ನಿಂತಿದೆ. ಜೊತೆಗೆ ಮಹಿಷ ದಸರಾ ಆಚರಣೆಗೆ ಸರ್ಕಾರವೇ ಸಮ್ಮತಿ ಸೂಚಿಸಿರುವುದು ಅನೇಕರ ಧಾರ್ಮಿಕ ನಂಬಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿದೆ. ಅಷ್ಟಕ್ಕೂ ಮಹಿಷ ದಸರಾದ ಹಿನ್ನೆಲೆಯನ್ನು ಅದರ ಆಯೋಜಕರ ದೃಷ್ಟಿಕೋನದಿಂದ ನೋಡುವುದಾದ್ರೆ ಮಹಿಷ ಎನ್ನುವವನು ಪುರಾಣದಲ್ಲಿ ಬರುವ ಅಸುರನಲ್ಲವಂತೆ. ಅವನು ಈ ಹಿಂದೆ ಮೈಸೂರು ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜನಾಗಿದ್ದ. ಸಾಮ್ರಾಟ ಅಶೋಕನು ಬೌದ್ಧ ಧರ್ಮವನ್ನು ಪಸರಿಸುವ ಉದ್ದೇಶದಿಂದ ಈತನನ್ನು ನಿಯೋಜಿಸಿದ್ದ. ಆದರೆ ಇಲ್ಲಿನ ಧಾರ್ಮಿಕವಾದಿಗಳು ಆತನಿಗೆ ಅಸುರನ ಪಟ್ಟ ಕಟ್ಟಿದ್ದಾರೆ ಎಂದು ವಾದಿಸಿ ಮಹಿಷ ದಸರಾ ಮಾಡಲು ಹೊರಟಿದ್ದಾರೆ. ಪುರಾಣಗಳ ಪ್ರಕಾರ ಮಹಿಷ ಅಥವಾ ಕೋಣದ ತಲೆಯನ್ನು ಹೊಂದಿರುವ ರಾಕ್ಷಸ ಮಹಿಷನು ಬ್ರಹ್ಮನ ವರದಿಂದ ಲೋಕಕಂಟಕನಾದಾಗ ತಾಯಿ ಚಾಮುಂಡೇಶ್ವರಿಯು ಆತನನ್ನು ಮರ್ದಿಸಿ ಮಹಿಷಮರ್ದಿನಿ ಎನಿಸುತ್ತಾಳೆ. ಮಹಿಷ ದಸರದ ಸಿದ್ಧಾಂತದ ಪ್ರಕಾರ ಅವೆಷ್ಟೋ ಹಿಂದೂಗಳ ಧಾರ್ಮಿಕ ನಂಬಿಕೆಯಾಗಿರುವ ಈ ಕಥೆಯೇ ಸುಳ್ಳು ಎಂದಾಗುತ್ತದೆ. ಇದೇ ಕಾರಣಕ್ಕೆ ಮಹಿಷ ದಸರಾ ಕರ್ನಾಟಕದಲ್ಲಿ ಭಾರಿ ಚರ್ಚೆಯಲ್ಲಿದೆ. ಇನ್ನು 2015ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭ ಮಹಿಷ ದಸರಕ್ಕೆ ಮೊದಲ ಬಾರಿಗೆ ಆದ್ಯತೆ ದೊರಕಿತ್ತು. ಇದೀಗ ಮತ್ತೆ ಈ ವಿಷಯ ಚರ್ಚೆಯಲ್ಲಿದೆ. ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿರುವ ಮಹಿಷಾಸುರನ ವಿಗ್ರಹಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಈ ಮಹಿಷ ದಸರಾ ನಡೆಯುತ್ತಿತ್ತು. ಆದರೆ ಈ ಬಾರಿ 144 ಸೆಕ್ಷನ್ ಜಾರಿಯಲ್ಲಿರುವುದರಿಂದ ಇದಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಪುರಭವನದ ಆವರಣದಲ್ಲಿ ಆಯೋಜಕರು ಮಹಿಷ ದಸರವನ್ನು ಆಚರಿಸಿದ್ದಾರೆ. ಇತಿಹಾಸ ಮತ್ತು ಪುರಾಣಗಳು ಒಂದಕ್ಕೊಂದು ಸಂಬಂಧಪಟ್ಟೇ ಇರುತ್ತದೆ. ಆದರೆ ಅದರಲ್ಲಿ ರಾಜಕೀಯ ಸೇರಿಕೊಂಡಾಗ ಇಂತಹ ಅನೇಕ ಆಚರಣೆಗಳು ಹುಟ್ಟಿಕೊಳ್ಳುತ್ತವೆ ಎನ್ನುತ್ತಿದ್ದಾರೆ ಮೈಸೂರಿಗರು. ಅಷ್ಟಕ್ಕೂ ಪಕ್ಷಗಳ ಅಧಿಕಾರ ಬದಲಾದಾಗ ಬದಲಾಗುವ ಇಂತಹ ಆಚರಣೆಗಳು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಚರಿಸಲ್ಪಡುತ್ತದೆ ಎನ್ನುವುದನ್ನು ಕಾದು ನೋಡಬೇಕು.